ಈ ವೇಳೆ ರಾಘವೇಂದ್ರರ ಸೋಲು ನನ್ನ ಗೆಲುವು, ಗೀತಾ ಶಿವರಾಜ್ಕುಮಾರ್ ಸಹೋದರಿ ಸಮಾನ ಅನ್ನುವ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ಕುಟುಂಬ ರಾಜಕೀಯದ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ದೆಹಲಿಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ತನ್ನ ಗೆಲುವು ಪಕ್ಕ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಚಾರವನ್ನ ಇವತ್ತು ಅಂಬುತೀರ್ಥದ ದೇವಸ್ಥಾನದಿಂದ ಆರಂಭ ಮಾಡಿದ್ದೇವೆ. ಅಲ್ಲೂ ಕೂಡ ಆ ಸುತ್ತಮುತ್ತಲ ಭಾಗದ ಎಲ್ಲ ಹಳ್ಳಿಗಳ ಹೋರಾಟ ಮಾಡ್ತಿದ್ದೀವಿ ಅನ್ನೋ ಮಾತನ್ನು ಏನು ಮಾನ್ಯ ಮೋದಿಯವರು ಮತ್ತು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸಂಸ್ಕೃತಿ ರೂಪದಲ್ಲಿ ಇಲ್ಲಿದೆ. ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನು ನಾನು ವಿರೋಧ ಮಾಡ್ತಾ ಇರೋದನ್ನು ಇಡೀ ಕರ್ನಾಟಕ ರಾಜ್ಯ ಜನ ಮೆಚ್ಚಿ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರ್ಕೋಬಾರದು, ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಒತ್ತಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಯುವಕರು ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಪಕ್ಷದ ಎಲ್ಲ ಪಕ್ಷ ಕಟ್ಟಿದ್ದವರಿಂದ ಈ ಕಟ್ತಾ ಇರೋರು ಎಲ್ಲರದ್ದು ಅಭಿಪ್ರಾಯ ಇದೆ. ಹಾಗಾಗಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಮತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಗೆದ್ದು ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ. ಆ ದಿಕ್ಕಿನಲ್ಲಿ ಜನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಫೇಸ್ ಮಾಡಷ್ಟು ಸಮರ್ಥ ಇದೆ, ಆದರೆ ಅವರಿಗೆ ಇವರೊಂದು ರೀತಿಯ ಭ್ರಮೆ ತುಂಬಿಟ್ಟಿದ್ದಾರೆ. ಮೊನ್ನೆ ಯಡಿಯೂರಪ್ಪನವರು ಅವ್ರ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರೇ ಲಿಂಗಾಯತ್ ನಾಯಕರು, ಅವರೇ ಜನರ ನಾಯಕರು, ಅವ್ರ ಕುಟುಂಬ ಬಿಟ್ಟರೆ ಯಾವ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ BJP ಗೆಲ್ಲಕ್ಕೆ ಆಗಲ್ಲ ಅನ್ನೋಂಥ ಒಂದು ಭ್ರಮೆ ಅವ್ರು ಹುಟ್ಟಿರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದಿದೆ. ನಾನು ಅದಕ್ಕೋಸ್ಕರ ಮೊನ್ನೆ ಅಮಿತ್ ಶಾ ಅವರು 3 ತಿಂಗಳ ಕೆಳಗೆ ಹೋಗಿ ನಾನು ಹೇಳ್ಬಿಟ್ಟು ಬಂದಿದ್ದೆ ನಾನು. ಆದರೆ ಮತ್ತೆ ಅಗೇನ್ ನಾನು ಚುನಾವಣೆ ನಿಲ್ತೀನಿ ಅಂತ ಗೊತ್ತಾದ ತಕ್ಷಣ ಅವ್ರು ದೆಹಲಿ ಬರೋಕ್ಕೆ ಹೇಳಿದರು. ಎಲ್ಲ ಅಂಶಗಳು ಕೂಡ ನಾನು ಫೋನಲ್ಲೇ ಅವ್ರಿಗೆ ತಿಳಿಸಿದೆ. ಯಾಕಪ್ಪ ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಎಲ್ಲ ಅಂಶಗಳು ಪ್ರಸ್ತಾಪ ಅವ್ರ ಗಮನಕ್ಕೆ ತಂದೆ ನಾನು. ಆಯಿತು ಬಾ ದೆಹಲಿಗೆ ಮಾತಾಡೋಣ ಅಂತಂದರು. ನಾನು ಬರ್ತೀನಿ ದೆಹಲಿಗೆ, ಹಿರಿಯರು ಕರೆದ ನಾನು ಇಲ್ಲ ಅನ್ನಲ್ಲ, ನಾನು ನೀವೇ ಸಂಸ್ಕಾರ ಕೊಟ್ಟು ನನಗೆ ಕಳಿಸಿದ್ದೀರಿ. ನೀವು ಯಾವ್ಯಾವ ಸೂಚನೆ ಇವತ್ತಿನ ತನಕ ಕೊಟ್ಟಿದ್ರೋ ಎಲ್ಲ ಸೂಚನೆಯೂ ಕೂಡ ನಾನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ಯಾಕೆಂದರೆ ಹಿಂದೆ ಹಿಂದುಳಿದವ್ರಿಗೆ ದಲಿತರಿಗೆ ಒಂದು ಒಳ್ಳೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಈ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ನನಗೆ ಮೊನ್ನೆ ತನಕ ಗೊತ್ತಿರಲಿಲ್ಲ ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ಎಷ್ಟು ನಡೀತಾ ಇದೆ ಅಂತ ನಾನು ಮೊನ್ನೆ ಬಂದೇ ನನಗೆ ಗೊತ್ತಾಗ್ತಾ ಇದೆ. ಬಹಳ ಹಿರಿಯರು ನನ್ನ ಗಮನಕ್ಕೆ ತಂದಿದ್ದಾರೆ. ನೊಂದು ಹೇಳ್ತಾ ಇದ್ದೀನಿ ಈ ಮಾತನ್ನು, ಜ್ಞಾನೇಂದ್ರ ಕಣ್ಣಿ ಬಿದ್ದಿಲ್ವಾ, ಅವನ ರೋಲ್ ಎಷ್ಟಿದೆ ನನಗೆ ಗೊತ್ತಿಲ್ಲ, MP ರೋಲ್ ಬಹಳ ಇದೆ ಅಂತ ಹೇಳ್ತಾ ಇದ್ದಾರೆ, ನನಗೂ ಅದು ನನ್ನ ಕ್ಲಿಯರ್ ಇಲ್ಲ. ಈ ಚುನಾವಣೆ ಮುಗಿತಿದ್ದಂಗೆ ನಾಮಕಾವಸ್ಥೆ ಯಾರು ಅನ್ನೋದನ್ನು ಜನ ತೋರ್ತಾರೆ. ಚುನಾವಣೆ ಗೆದ್ದು ಈ ಮರಳು ಮಾಫಿಯಾನ್ನು ಮಟ್ಟ ಹಾಕ್ತೀನಿ ಬಿಡೋದಿಲ್ಲ ನಾನು, ಇದರಾಗೆ ನನ್ನ ಅನುಮಾನ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ಬ ಯುವಕರು, ಇಬ್ಬರು ಯುವಕರು, ನನಗೆ ಅವ್ರ ಹೆಸರು ಮರ್ತೋಯ್ತು, ನಾನು ಬೆಂಗಳೂರಿನಲ್ಲಿ ಇದ್ದೆ. ಆ ಯುವಕರು ಏನು ಮಾಡಿದರು, ಕಳೆದಂದಲ್ಲಿ ಹಸು ಹೊಡ್ಕೊಂಡು ಹೋಗ್ತಿತ್ತು ಒಂದು ಗಡಿನ, ಅವ್ರು ಬಂದು ಅಡ್ಡ ನಿಂತರು. ಅಡ್ಡ ನಿಂತ ತಕ್ಷಣ ಅವ್ರಿಗೆ ತುಂಬ ತೊಂದರೆ ಆಯಿತು, ಮಣಿಪಾಲ ಆಸ್ಪತ್ರೆ ಇತ್ತು. ನಾನು ಅಲ್ಲಿ ಹೋದೆ, ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದೆ. ಇವತ್ತು ಹಿಂದೂ ಯುವಕರು ನನ್ನ ನೆನ್ಪು ಮಾಡ್ಕೋತಾರೆ, ಜ್ಞಾನೇಂದ್ರಿಗೆ ಯಾಕೆ ನೆನ್ಪು ಮಾಡ್ಕೊಡಲ್ಲ? ಗೋವಿನ ಬಗ್ಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ? ನಮ್ಮ ಹುಡುಗನೇ ಜ್ಞಾನೇಂದ್ರ, ನಾವು ಬೆಳೆಸಿರೋಣ, ನಮ್ಮನೆಯಲ್ಲೇ ಇದ್ದವನು, ಡಿಗ್ರಿ ಓದಿದ್ದು ನಮ್ಮನೆಯಲ್ಲೇ. ನಾನು ವೈಯಕ್ತಿಕವಾಗಿ ಅವನ ಬಗ್ಗೆ ಟೀಕೆ ಮಾಡ್ತಿಲ್ಲ. ಒಬ್ಬ MLA ಅವನ ಡ್ಯೂಟಿ ಇದು, ಮರಳು ಮಾಫಿ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಕೂತಿದ್ದಾನೆ? ಗೊತ್ತಿಲ್ವ ಹಾಗಾದ್ರೆ ಅವರಿಗೆ MP ಕಡೆಯವರು ಅಂತ ಹೇಳ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ದೇವಸ್ಥಾನದ ಎದುರು ಹೇಳ್ತಾ ಇದ್ದೇನೆ ಅಂದರೆ ಬರೀ ಓಟ್ ತೊಗೊಳೋದಕ್ಕಲ್ಲ, ಈ ಚುನಾವಣೆ ಮುಗಿದ ನಂತರ ನಾಮಕಾವಸ್ಥೆ ಯಾರು ಅನ್ನೋದು ತೀರ್ಮಾನ ಆಗುತ್ತೆ. ಜನ ನನ್ನ ಗೆಲ್ಲಿಸ್ತಾರೆ, ಆ ಮರಳು ಮಾಫಿಯನ್ನು ಬಿಡೋದಿಲ್ಲ. ಅದಕ್ಕೂ ಮಾಡ್ತೀನಿ, ಹಿಂದುತ್ವ ಇರ್ಬೋದು, ಗೋವಿನ ಬಗ್ಗೆ ಇರ್ಬೋದು, ಏನೇನು ಆಸಕ್ತಿ ತೋರಿಸ್ಬೇಕು ತೋರಿಸಿ ಹಿಂದುತ್ವಕ್ಕೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಹೆಚ್ಚಿನ ಶಕ್ತಿ ಬರಬೇಕು. ಆ ದಿಕ್ಕಿನಲ್ಲಿ ನಾನು ಪ್ರಯತ್ನ ನಡೆಸ್ತೇನೆ. ಅತ್ತರಲ್ಲಿ ನಾವು ಮಾಡಿದ್ವಿ, ಲಕ್ಷಾಂತರ ದಲಿತರು ಮತ್ತು ಹಿಂದುಳಿದ ಕಾರ್ಯಕರ್ತರು ಕೂಡಲ ಸಂಗಮದಲ್ಲಿ ಸೇರಿ ದೊಡ್ಡ ಸಮಾವೇಶ ಮಾಡಿದರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅನ್ನೋಂಥ ತೀರ್ಮಾನವನ್ನು ಅವರೆಲ್ಲ ತಗೊಂಡಿದ್ದರು. ಆದರೆ ಯಡಿಯೂರಪ್ಪನವ್ರು ಮತ್ತೆ ದೆಹಲಿಗೆ ಆ ಸಂದರ್ಭದಲ್ಲಿ ಹೋಗಿ ಈ ಬ್ರಿಗೇಡ್ ನಿಲ್ಲಿಸಬೇಕು ಅನ್ನೋಂಥ ಬೇರೆ ಬೇರೆ ಏನು ಅವ್ರಿಗೆ ಹೇಳಿದ್ರು ಗೊತ್ತಿಲ್ಲ. ಅಲ್ಲಿ ದೆಹಲಿಗೆ ಮೊನ್ನೆ ಅಮಿತ್ ಶಾ ಅವರು ನನಗೂ ಕರೆದು, ನನಗೂ ಯಡಿಯೂರಪ್ಪನವ್ರಿಗೂ ಕರೆದು ಅಲ್ಲಿ ಎಲ್ಲ ರಾಷ್ಟ್ರೀಯ ನಾಯಕರ ಎದುರಿಗೆ, ದೊಡ್ಡ ದೊಡ್ಡ ನಾಯಕರ ಎದುರಿಗೆ ಕೂರಿಸ್ಕೊಂಡು ಚರ್ಚೆ ಮಾಡಿದ್ರು. ಈ ಚರ್ಚೆ ಮಾಡಿದಂಥ ಸಂದರ್ಭ ನಾನು ಹೇಳಿದೆ, ಹಿಂದುಳಿದವ್ರಿಗೆ ದಲಿತರು ತುಂಬ ಒಳ್ಳೆಯದಾಗುತ್ತೆ, ನಮ್ಮ ಪರಿವಾರಕ್ಕೆ ಯುವಕರು ಸಿಗ್ತಾ ಇದ್ದಾರೆ, ಹಿಂದುಳಿದವ್ರು ಸಿಗ್ತಾರೆ, ದಲಿತರು ಸಿಗ್ತಾರೆ,
ಪರಿವಾರದ ಪ್ರಮುಖರು ಹೇಳ್ತಿದ್ದಾರೆ ಇದು ಯಾವುದೇ ಕಾರಣ ನಿಲ್ಲಿಸಬೇಡಿ ಅಂತಂದ್ರು ಕೂಡ ಯಡಿಯೂರಪ್ಪನ ಮುಂಚೆ ಅವ್ರಿಗೆ ಏನು ಹೇಳಿದ್ರು ಬಿಟ್ಟರೋ ಗೊತ್ತಿಲ್ಲ. ಆ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಆ ಸಂದರ್ಭದಲ್ಲಿ ನಿಲ್ಲಿಸಿದ್ರು. ಸುಡ್ದ ಯಾರು ಅಂದರು ಅಮಿತ್ ಶಾ ಅವರು, ಅವ್ರ ಮಾತು ನಂಬಿರಲಿಲ್ಲ, ಅವಾಗ ನಿಲ್ಲಿಸಿದೆ. ಅದಾದ ನಂತರ ಅವರು ಕೆ ಜಿ ಪಿ ಕಟ್ಟಿದ್ರು. ಕೆ ಜಿ ಪಿ ಕಟ್ಟಿದಾಗಲೂ ಕೂಡ ಮಂತ್ರಿ ಸ್ಥಾನವನ್ನು ಬಿಟ್ಟು ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಅವ್ರು ಹೇಳಿದಾಗ ಆ ಮಾತಿಗೂ ಒಪ್ಪಿ ನಾನು ಮಂತ್ರಿ ಸ್ಥಾನವನ್ನು ಬಿಟ್ಟು ರಾಜ್ಯದ ಅಧ್ಯಕ್ಷ ಆಗಿದ್ದೆ. ಮೊನ್ಮೊನ್ನೆ ನೀವು ನೋಡಿದ್ದೀರಿ ಇಡೀ ರಾಜ್ಯದಲ್ಲಿ ಇಬ್ಬರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿಕೊಡ್ದು ನೀವು ಚುನಾವಣೆ ರಾಜಕಾರಣದ ನಿವೃತ್ತಿ ತಗೋಬೇಕು ಅಂದಾಗ ಮೂರೇ ನಿಮಿಷಕ್ಕೆ ನಾನು ಪತ್ರ ಕಳಿಸಿದೆ ದೆಹಲಿಗೆ. ಅವ್ರು ಹೇಳಿದ ಸೂಚನೆ ಪರಿಪಾಲನೆ ಮಾಡಿದೆ. ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು, ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡ್ರು, ಅದಾದ ನಂತರ ಅಲ್ಲಿ ಸೋತರು. ಸೋತ ನಂತರ ಕೂಡ ಯಡಿಯೂರಪ್ಪನವ್ರು ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು ಬೆಳಗಾಂ ಸೀಟ್ ಟಿಕೆಟು ಕೊಡಿಸಿದ್ರು. ಆದರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಇಡೀ ಜೀವನದಲ್ಲಿ ಬಿ ಜೆ ಪಿ ಬಿಟ್ಟರೆ ಯಾವುದೇ ಪಕ್ಷಕ್ಕೆ ಹೋಗಿಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ನನ್ನನ್ನು ಇಡೀ ರಾಜ್ಯದ ಜನ ನಂಬ್ತಾ ಇದ್ರು. ಇದೆಲ್ಲ ಅಂಶವನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರು ಹೇಳಿದಾಗ ಮತ್ತು ಅವ್ರು ಡೆಲ್ಲಿ ಬರ್ತೀನಿ ನಾನು, ಆದರೆ ನನಗೆ ದಯವಿಟ್ಟು ಸೂಚನೆ ಇನ್ನೊಂದು ಸರಿ ಕೊಡಬೇಡಿ, ಚುನಾವಣೆಯಲ್ಲಿ ನಿಲ್ಕೂಡ್ದಂಥ ಸೂಚನೆ ಕೊಟ್ಟರೆ ತಪ್ಪಾಗತ್ತೆ ಅಂತ ನಾನು ಹೇಳಿದೆ. ಇಲ್ಲಪ್ಪ ನಿಂಗೆ ಸೂಚನೆ ಕೊಡೋದಿಲ್ಲ, ನೀನು ಪ್ರಾರ್ಥನೆ ಮಾಡ್ತೀನಿ ಅಂತ. ಭಾಳ ದೊಡ್ಡವ್ರು ನೀವು, ದಯವಿಟ್ಟು ನಂಗೆ ಪ್ರಾರ್ಥನೆ ಮಾಡಬೇಡಿ. ಇಡೀ ಲೋಕಸಭಾ ಕ್ಷೇತ್ರದ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನೀನು ನಿಂತ್ಕೋಬೇಕು, ನಾವು ಗೆಲ್ಲಿಸ್ತೀವಿ ಅಂತ. ಹಾಗಾಗಿ ನಿಮ್ಮ ಮಾತನ್ನು ಮೀರಂಥ ಪರಿಸ್ಥಿತಿ ಬರೋದಂಗೆ ದಯವಿಟ್ಟು ನೋಡ್ಕೊಳ್ಳಿ. ನೀವು ಕರೆದ್ರೆ ನಾನು ನಿಮ್ಮ ಎಲ್ಲ ಚರ್ಚೆಯಲ್ಲೂ ಕೂಡ ನಿಮ್ಮ ಒಪ್ಪಿಸ್ತೀನಿ ಅನ್ನೋ ಧೈರ್ಯ ಇದೆ ಅಂತ ಅಂದು ನಾನು ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇನ್ನು ಹೇಗಿದ್ರೂ ಒಪ್ಪಿಸ್ತಾರೆ ಅಂತ ಅಂದ್ಕೊಂಡು ಇವರು ವಾಪಸ್ಸು ಹೋಗುವಂಥ ಪರಿಸ್ಥಿತಿ ಇಲ್ಲ ಅಂತ ಗೊತ್ತಾಗ ಅಮಿತ್ ಶಾ ಭೇಟಿ ಮಾಡಲಿಲ್ಲ, ತೊಂದರೆ ಇಲ್ಲ. ಶಿವಮೊಗ್ಗದಲ್ಲಿ ಇದೀಗ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಪ್ರಾರಂಭವಾಗಿದೆ. ಈಗ ಏನು ಚುನಾವಣೆ ಕಾವು ಏರ್ತಾ ಇದೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಬಿ ವೈ ರಾಘವೇಂದ್ರ ಅವರು ಆರೋಪಗಳನ್ನ ಮಾಡ್ತಾರೆ, ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರಂತೂ ಬಿ ಎಸ್ ವೈ ಕುಟುಂಬದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ. ಲಿಂಗಾಯತ ನಾಯಕರು ಯಡಿಯೂರಪ್ಪನವರು ಅಂತ ಅನ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಇಲ್ಲಾಂದ್ರೆ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅಂತ ಭ್ರಮೆಯಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಕೇವಲ ಬಿಜೆಪಿಯಿಂದ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ಜಂಟಿ ಆಗಿರೋದ್ರಿಂದ ಎರಡು ಸೇರ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಆರೋಪವನ್ನ ಮಾಡಿದರೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ನ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದೆ. ಆಯೂರ್ ಮಂಜುನಾಥ್ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದ್ರೆ ಮಾಜಿ ಸಚಿವ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಇದೀಗ ಬಿಜೆಪಿ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಗೈತಾ ಇದ್ದಾರೆ. ಬಿಜೆಪಿಯವರು ಬಸ್ ಸ್ಟ್ಯಾಂಡ್ ಅನ್ನ ಬಿಟ್ಟು ಬೇರೆ ಏನ್ ಮಾಡಿದ್ದಾರೆ, ವಿಮಾನ ನಿಲ್ದಾಣದಲ್ಲೂ ಕೂಡ ಹಗರಣವನ್ನ ನಡೆಸಲಾಗಿದೆ, ಶಾಯಿ ಗಾರ್ಮೆಂಟ್ಸ್ ನಲ್ಲೂ ಕೂಡ ಹಗರಣವನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಆದ ಬಳಿಕ ಈ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ತಾರಕಕ್ಕೆ ಇರೋದಂತೂ ನಿಜ. ಈಗ ಚುನಾವಣೆ ಕಾವು ಏರ್ತಾ ಇದ್ದು, ಶಿವಮೊಗ್ಗದಲ್ಲಿ ಮತದಾರರು ಯಾರಿಗೆ ಮತವನ್ನ ಹಾಕ್ತಾರೆ, ಯಾರ ಕೊರಳಿಗೆ ವಿಜಯ ಮಾಲೆ ಬೀಳುತ್ತೆ ಅನ್ನುವಂಥದ್ದೇ ನಮ್ಮ ಮುಂದಿರುವಂತ ಕುತೂಹಲ. ಕುಟುಂಬದ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಅನ್ನೋಂಥ ಮಾತನ್ನು ಏನು ಮಾನ್ಯ ಮೋದಿಯವರು ಮತ್ತು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸಂಸ್ಕೃತಿ ರೂಪದಲ್ಲಿ ಇಲ್ಲಿದೆ. ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನು ನಾನು ವಿರೋಧ ಮಾಡ್ತಾ ಇರೋದನ್ನು ಇಡೀ ಕರ್ನಾಟಕ ರಾಜ್ಯ ಜನ ಮೆಚ್ಚಿ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರ್ಕೋಬಾರದು, ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಒತ್ತಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಯುವಕರು ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಪಕ್ಷದ ಎಲ್ಲ ಪಕ್ಷ ಕಟ್ಟಿದ್ದವರಿಂದ ಈ ಕಟ್ತಾ ಇರೋರು ಎಲ್ಲರದ್ದು ಅಭಿಪ್ರಾಯ ಇದೆ. ಹಾಗಾಗಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ